ಸುತ್ತಲೂ ಕತ್ತಲೆ ಕವಿದರುವಾಗ ಎಲ್ಲೋ ಒಂದು ಕಡೆ ಸಣ್ಣ ಬೆಳಕು ಕಾಣಿಸುತ್ತೆ. ಭರವಸೆ ಅಂದರೆ ಅದೇ ಅದೇ ನಿನ್ನನ್ನು ಮುನ್ನಡೆಸೋ ಶಕ್ತಿ. ಗಡಿಯಾರಕ್ಕೆ ಒಂದು ವೇಳೆ ಮಾತು ಬರ್ತಾ ಇದ್ದಿದ್ರೆ ನಮಗೆಲ್ಲ ಅದು ಉಗಿತಾ ಇತ್ತು. ಯಾಕೆ ಗೊತ್ತಾ, ನಾವು ಸರಿ ಇಲ್ಲದೆ ಇದ್ರು ಟೈಮ್ ಸರಿ ಇಲ್ಲ ಅಂತೀವಲ್ಲ, ಅದಕ್ಕೆ ದೋಷ ಇರೋದು ನಿನ್ನ ಹಣೆ ಬರಹದಲ್ಲಲ್ಲ, ನಿನ್ನಲ್ಲಿ. ಹಸಿದವನಿಗೆ ಕಲ್ಲಿನಲ್ಲೂ ಕೆಲಸ ಇರುತ್ತೆ, ಅದೇ ಹೊಟ್ಟೆ ತುಂಬಿದವನಿಗೆ ಸಿಕ್ಕ ಕೆಲಸ ಕೂಡ ಕಲ್ಲಿನಂತೆ ಅನಿಸುತ್ತೆ. ಕಳೆದುಕೊಂಡ ಜಾಗದಲ್ಲೇ ಹುಡುಕಬೇಕು, ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದವರ ಜಾಗದಲ್ಲೇ ಬೆಳಿಬೇಕು, ತಿರಸ್ಕಾರ ಮಾಡಿದವರ ಕೈಯಿಂದನೇ ಪುರಸ್ಕಾರ ಮಾಡಿಸಿಕೊಳ್ಬೇಕು. ಯಾರು ಹೇಳ್ತಾರೆ ನೀನು ದಡ್ಡ ಅಂತ? ನೀನು ದಡ್ಡ ಅಲ್ಲ, ನೀನು ಒಂಟಿಯಾಗಿದ್ದೀಯ ಅಷ್ಟೇ. ನೀನು ಒಂಟಿ ಅಂದ ಮಾತ್ರಕ್ಕೆ ನೀನು ದೊಡ್ಡ ಅಂತ ತಿಳ್ಕೊಳ್ಳೋದು ಅವರ ದಡ್ಡತನ. ಒಂಟಿಯಾದಾಗಲೇ ಯಾರು ನಮ್ಮ ಜೊತೆ ಇದ್ದಾರೆ, ಯಾರು ನಮ್ಮ ಕಷ್ಟಗಳಿಗೆ ಆಗ್ತಾರೆ ಅನ್ನೋದು ನಮಗೆ ಗೊತ್ತಾಗೋದು. ಅವರಿವರ ಥರ ನಾಟಕದ ಜೀವನ ನಿಂದಲ್ಲ. ನಾಟಕೀಯ ಜನಗಳಿಗೆ ನಿನ್ನ ಮನಸ್ಸಿನಲ್ಲಿ ಜಾಗ ಕೂಡ ಕೊಡಬೇಡ. ಅವಶ್ಯಕತೆ ಇದ್ದಾಗ ಒಂದು ತರಹ, ಅವಶ್ಯಕತೆ ಮೀರಿದ ಬಳಿಕ ಮತ್ತೊಂದು ತರಹದ ನಡವಳಿಕೆ. ಇಂತಹ ಜನರ ಸಹವಾಸದಿಂದ ನೀನು ದೂರ ಇರು ಗೆಳೆಯ. ಈ ಜೀವನ ತುಂಬ ಚಿಕ್ಕದು, ಜೀವನವನ್ನು ಮುದ್ದಿಸು ನಿಧಾನವಾಗಿ, ನಗ್ತಾ ಇರು ಮಗುವಿನಂತೆ ಸರಾಗವಾಗಿ, ಎಲ್ಲರನ್ನ ಪ್ರೀತಿಸು ನಿಜವಾಗಿ, ತಪ್ಪುಗಳನ್ನು ಕ್ಷಮಿಸು ನಿಜವಾದ ಮನುಷ್ಯನಾಗಿ. ಈ ಜೀವನ ತುಂಬ ಖರಾಬಾದಾಗ ಯಾರೂ ಸಹಾಯ ಮಾಡೋದಿಲ್ಲ. ಕೊನೆಗೊಂದು ದಿನ ನಾವು ನಂಬಿರೋ ಆ ದೇವರು ಕೂಡ ತಾನು ಕೊಟ್ಟಿರೋದನ್ನು ವಾಪಸ್ ಕೇಳ್ತಾನೆ. ಕಂದ, ನೀನಾಡ್ತಿರೋ ಉಸಿರು ನಂದು, ಕೊಟ್ಬಿಡು ಅಂತ ಹೇಳ್ತಾನೆ. ಇಂತಹ ಜೀವನದಲ್ಲಿ ನೀನು ದಡ್ಡಂತರ ಬೇರೆಯವರು ಯೋಚನೆ ಮಾಡ್ತಾ, ನನ್ನ ಕೈಯಲ್ಲಿ ಏನೂ ಆಗಲ್ಲ, ಎಲ್ಲರೂ ನನಗೆ ಮೋಸ ಮಾಡಿ ಹೋದರು ಅಂತ ಕೊರಗೋ ಬದಲು, ನಿನ್ನ ಲೈಫ್ನ ನೀನು ಹ್ಯಾಪಿಯಾಗಿ ಎಂಜಾಯ್ ಮಾಡು. ನಾನು ನನ್ನ ಬೆನ್ನನೇ ನೋಡಿಲ್ಲ, ಇನ್ನು ಬೆನ್ನ ಹಿಂದೆ ಮಾತನಾಡೋ ನಾಯಿಗಳ ಮುಖ ನಾನ್ಯಾಕೆ ನೋಡಲಿ ಅಂತ ಮುಂದೆ ಸಾಗು. ಈ ಕೊನೆಗೊಂದು ಮಾತು ಹೇಳ್ತೀನಿ, ಯಾರ ಜೊತೆಗಿದ್ರು ಇಲ್ಲದೇ ಇದ್ರು ಜೀವನ ಸಾಗೇ ಸಾಗತ್ತೆ, ನೀನು ಮುಂದೆ ಸಾಗಬೇಕಷ್ಟೇ. ಅವರಿಲ್ಲದೆ ನಾವಿಲ್ಲ, ಅವರಿಲ್ಲದೆ ನಮಗೆ ಬದುಕೇ ಇಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕಬೇಡ. ನೀನಿಲ್ಲದೆ ಅವರೇ ಬದುಕ್ತಾ ಇದ್ದಾರೆ ಅಂದಮೇಲೆ ಅವರಿಲ್ಲದೆ ನೀನು ಯಾಕೆ ಬದುಕೋಕ್ಕಾಗಲ್ಲ? ನಿನ್ನ ಜೀವನ ನೀನು ಭರ್ಜರಿಯಾಗಿ ಬದುಕು ತೋರಿಸು. ಇಂತಹ ಮತ್ತೊಂದು ಒಳ್ಳೆ ಮೋಟಿವೇಶನ್ ಹಿಡಿಯೋದೊಂದಿಗೆ ನಾಳೆ ನಿಮಗೆ ತಪ್ಪದೇ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.